ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ಇವತ್ತು ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಹಸಿಯೋಟಾನಿಕಾದ ಸ್ನ್ಯಾಕ್ಸ್ ರೆಸಿಪಿ. ಬನ್ನಿ ಮಾಡೋಣ. ಅದಕ್ಕೆ ಇನ್ಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಬನ್ನಿ, ಅದಕ್ಕೆ ನಾನಿಲ್ಲಿ 1 ಕಪ್ದಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಅದೇ ಕಪ್ನಿಂದ 1/4 ಕಪ್ ಅಂದರೆ 1/4 ಕಪ್ದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ. ಆಮೇಲೆ 1 ಕಪ್ದಷ್ಟು ಹಸಿ ಬಟಾಣಿ ಕಾಳು, ಅಂದರೆ 1/2 ಕೆಜಿ ಹಸಿ ಬಟಾಣಿ ಕಾಳು ಸುಲಿದಿಟ್ಟುಕೊಂಡು ಸ್ವಚ್ಛ ತೊಳೆದು ತೊಗೊಂಡಿನಿ. 1/2 ಕಪ್ದಷ್ಟು ಗಟ್ಟಿ ಮೊಸರು, ಅವು ತೊಗೊಂಡಿನಿ. ಅದನ್ನು ತೊಗೊಂಡಿನಿ. ಆಮೇಲೆ ಸಣ್ಣ ಕಟ್ ಮಾಡಿ ಇಟ್ಟುಕೊಂಡಿದ್ದ ಕೊತ್ತಂಬರಿ, ಕರಿಬೇವ, 1 ಚಮಚದಷ್ಟು ಜೀರಿಗೆ, ಆಮೇಲೆ 1-2-3 ಹಸಿಮೆಣಸಿಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಂಡು ತೊಗೊಂಡಿನಿ. 1 ಚಮಚದಷ್ಟು ಹಸಿ ಶುಂಠಿ ತುರಿದಿಟ್ಟುಕೊಂಡು ತೊಗೊಂಡಿನಿ. ಆಮೇಲೆ 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್, ಆಮೇಲೆ 1 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ತೊಗೊಂಡಿನಿ ರೀ. ಫಸ್ಟ್ ನಾವೇನು ಮಾಡೋದು, ಹಸಿ ಬಟಾಣಿ ಕಾಳು ಮಿಕ್ಸಿ ಜಾರ್ ಒಳಗೆ ಹಾಕಿ 1 ಚಮಚದಷ್ಟು ನೀರು ಹಾಕಿ ಉದುರು ಬದ್ರ ಅವಳಜವಳ ಅಂತಿರಲ್ಲ ಆ ರೀತಿ ಪೇಸ್ಟ್ ಮಾಡ್ಕೋದು. 1 ಸುತ್ತಿರ್ಬೋದು ಈ ರೀತಿಯಾಗಿ ಉದುರು ಬದ್ರ ಪೇಸ್ಟ್ ರೆಡಿ ಮಾಡ್ಕೋದು. ಭಾಳ ಫೈನ್ ಪೇಸ್ಟ್ ಮಾಡೋದಿಲ್ಲ. ಈಗ ಬೌಲ್ಗೆ ಏನು ಮಾಡೋಣ ರೀ, ನಾವು ಮೈದಾ ಹಿಟ್ಟು ತೊಗೊಂಡಿದ್ದಿಲ್ಲ ಅದನ್ನು ಹಾಕೋದು. ಆಮೇಲೆ ಅಕ್ಕಿ ಹಿಟ್ಟು ಹಾಕೋದು. ಅಕ್ಕಿ ಹಿಟ್ಟು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊಸರು ತೊಗೊಂಡಿದ್ದೇವಲ್ಲ ರೀ, ಮೊಸರು ಹಾಕಿ ಚೆಂದ ಮಿಕ್ಸ್ ಮಾಡ್ಕೋದು. ಈ ರೀತಿ ವಿಡಿಯೋ ತೋರಿಸಿನಲ್ರಿ, ಈ ರೀತಿಯಾಗಿ ಫಸ್ಟ್ ನಾವು ಚಮಚಲ್ಲಿ ಮಿಕ್ಸ್ ಮಾಡ್ಕೋದು. ಆಮೇಲೆ ಚೆಂದ ಕೈಯಿಂದ ಮಿಕ್ಸ್ ಮಾಡ್ಕೋದು, ಯಾಕಂದ್ರೆ ಮೈದಾ ಹಿಟ್ಟು ಆಗ್ತೈತಲ್ಲ ರೀ, ಗಂಟೆ ಗಂಟೆ ಆಗೋ ಚಾನ್ಸಸ್ ಇರ್ತೈತಿ. ಅದ್ರ ಸಲುವಾಗಿ ಈಗ ನಾವು ತುರಿದಿಟ್ಟುಕೊಂಡಿದ್ದೇವಲ್ಲ ರೀ ಹಸಿ ಬಟಾಣಿ ಕಾಳು ಪೇಸ್ಟ್, ಅದನ್ನು ಇದಕ್ಕೆ ಹಾಕೋದು. ಹಾಕಿಸಿಂದ್ರೆ ಚೆಂದ ಕೈಯಿಂದ ಮಿಕ್ಸ್ ಮಾಡ್ಕೋದು. ಕೈಯಿಂದ ಎಷ್ಟು ಚೆಂದ ಮಿಕ್ಸ್ ಮಾಡ್ತಿರಲ್ಲ ಬೋಂಡ, ಅಷ್ಟು ಚೆಂದ ಕ್ರಿಸ್ಪಿನೂ ಆಗ್ತಾವೆ, ಸಾಫ್ಟ್ನೂ ಆಗ್ತಾವೆ. ಕೈಯಿಂದ ಚೆಂದ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ನಾವು ಒಂದು ಸ್ವಲ್ಪ ಗಟ್ಟಿ ಬ್ಯಾಟರ್ ರೆಡಿ ಮಾಡ್ಕೋದು. ಭಾಳ ತಿಳಿವು ಮಾಡೋದಿಲ್ಲ, ಒಂದು ಸ್ವಲ್ಪ ಗಟ್ಟಿನೇ ಮಾಡೋದು. ಯಾಕಂದ್ರೆ ಹಸಿ ಬಟಾಣಿ ಕಾಳು ಮತ್ತೆಲ್ಲ ಉಳಿದು ಉಳ್ಳಾಗಡ್ಡೆ ಅದೆಲ್ಲ ಹಾಕೊಂಡು ಮತ್ತೆ ನೀರು ಬಿಟ್ಟು ಮತ್ತೆ ಅಳಸಾತೈತ್ರಿ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಗಟ್ಟಿ ಹಿಟ್ಟು ರೆಡಿ ಮಾಡ್ಕೊಂಡು ಅದಕ್ಕೆ ನಾವೀಗ ತುಳಿದಿಟ್ಟುಕೊಂಡು ಹಸಿ ಶುಂಠಿ, ಸಣ್ಣ ಕಟ್ ಮಾಡಿಟ್ಟಿದ್ದ ಹಸಿಮೆಣಸಿನ್ಕಾಯಿ, ಚಿಲ್ಲಿ ಫ್ಲೇಕ್ಸ್, ಜೀರಿಗೆ, ಆಮೇಲೆ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದ ಕೊತ್ತಂಬರಿ, ಕರಿಬೇವ. ನೀವು ಬೇಕಂದ್ರೆ ಒಂದು ಸಣ್ಣ ಕಟ್ ಮಾಡಿದ ಹಸಿ ಕೊಬ್ಬರಿನೂ ಪೀಸ್ ಪೀಸ್ ಹಾಕ್ಬೋದು, ನಾ ಇಲ್ಲಿ ಹಾಕಿಲ್ಲ. ಆಮೇಲೆ ಇವೆಲ್ಲ ಹಾಕಿ ಚೆಂದ ಕೈಯಿಂದ 1-3 ನಿಮಿಷ ಹಿಟ್ಟು ಬೀಟ್ ಮಾಡೋದು ರೀ. ಆಮೇಲೆ ಬೀಟ್ ಮಾಡಿದ ನಂತರ ಇದಕ್ಕೆ ನಾವು ಸಣ್ಣ ಕಟ್ ಮಾಡಿ ಇಟ್ಟಿದ್ದು 1 ಉಳ್ಳಾಗಡ್ಡೆ ಹಾಕಿ ಚೆಂದ ಮಿಕ್ಸ್ ಮಾಡ್ಕೋದು. ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟ್ಗೆ 1/4 ಚಮಚದಷ್ಟು ತಿನ್ನು ಸೋಡಾ ಅಥವಾ ಬೇಕಿಂಗ್ ಸೋಡಾ ಅಂತೀರಿ ಅಡುಗೆ ಸೋಡಾ, ಅದನ್ನು ಹಾಕಿ ಚೆಂದ ಮಿಕ್ಸ್ ಮಾಡೋದು. ಬರ್ಷನ್ ಮಂಗನ ಎಣ್ಣೆ ಕಾಯಕ್ಕಿಟ್ಟೇನ್ರಿ, ಹಿಟ್ಟಂತೂ ರೆಡಿ ಐತಿ. ಬನ್ನಿ ಈಗ ನಾವು ಬೋಂಡ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸಣ್ಣ ಸಣ್ಣ ಕೈಯಿಂದ ಬೋಂಡಗಳು ಬಿಡೋದು. ಈ ಸಣ್ಣ ಆಮೇಲೆ ಹೀಟ್ ಬರ್ಷಂದು ಫ್ಲೇಮ ಸಣ್ಣ ಇಡೋದ್ರಿ. ಎಣ್ಣೆ ಭಾಳ ಕಡಕ್ಕೆ ಕಾಯ್ದಿರಬಾರ್ದು, ಮೀಡಿಯಮ್ ಟು ಲೋ ಫ್ಲೇಮಾಗ ಕಾಯಿಸ್ಬೇಕು. ಆಮೇಲೆ ಈ ರೀತಿಯಾಗಿ ಒಂದು ಸ್ವಲ್ಪ ಬ್ರೌನ್ ಆಗ್ಬಿಡೋದು. ಒಟ್ಟು ಮೊದಲು ಚಮಚ ಆಡಿಸೋದಿಲ್ಲ ರೀ ಕೈ ಇದ್ರೊಳಗೆ, ಎಣ್ಣೆ ಒಳಗೆ ಒಂದು ಸ್ವಲ್ಪ ಬ್ರೌನ್ ಆದ ಕೂಡಲೇ ಟಚ್ ಮಾಡೋದ ಕೂಡಲೇ ಆಟೋಮೆಟಿಕಲಿ ಟರ್ನ್ ಆಗ್ತವೆ. ಈ ರೀತಿಯಾಗಿ ನಾವು ಹಸಿ ಬಟಾಣಿ ಕಾಳದ ಬೋಂಡ ಎಲ್ಲ ರೆಡಿ ಮಾಡ್ಕೊಳೋಣ. ಫ್ರೆಂಡ್ಸ್, ನಾವು ಮಾಡೋ ರೆಸಿಪಿಗಳು ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಆದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ಮಾಡಿದ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತಾನೋ ಕಮೆಂಟ್ ಮುಖಾಂತರ ತಿಳಿಸ್ರಿ. ಆಮೇಲೆ ಇದು ನಿಮ್ಗೆ ಚೆನ್ನಾಗಿ ಅನಿಸಿದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಳಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಸಜೆಷನ್ ಮಾಡಿರಿ. ಈ ರೀತಿಯಾಗಿ ನಾವು ಎಲ್ಲ ಬೋಂಡ ಕರೆತಕೋಣ. ಇದು ನೀವು ಚಟ್ನಿ ಜೊತೆ ಅಥವಾ ನಮ್ದೇನಾದ್ರೂ ಸಾಸ್ ಜೊತೆನೂ ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ರೀ ಬೆಸ್ಟ್ ಇದು. ಹುಡುಗರು ಸ್ಕೂಲಿಂದ ಬಂದ ಕೂಡಲೇ ಏನರೇ ತಿನ್ನಕ್ಕೆ ಬೇಕಂದ್ರೆ ಫಟಾಫಟ ಅಂತ ರೆಡಿ ಹಿಟ್ಟು ರೆಡಿ ಮಾಡಿ ಆಗಿಂದಾಗ ಕರೆದು ಕೊಟ್ಟು ಫ್ರೈ ಮಾಡಿಕೊಟ್ರೆ ಹುಡುಗರು ಇಂಟ್ರೆಸ್ಟ್ಲೆ ಮತ್ತು ಈ ಖುಷಿಲೇ ತಿಂತಾವ್ರಿ ಹುಡುಗರು ಈ ರೀತಿಯಾಗಿ. ಆಮೇಲೆ ಇವ ಭಾಳ ಎಣ್ಣೆನೂ ಹಿಡಿಯೋದಿಲ್ಲ ರೀ ಇವ ಈ ರೀತಿಯಾಗಿ ಮಾಡಿದ್ರೆ. ಆಮೇಲೆ ಈಗ ಹಸಿ ಬಟಾಣಿ ಕಾಳು ಸೀಸನ್ ಐತೆ ರೀ, ಮಾರ್ಕೆಟ್ದಾಗ ಹಸಿ ಬಟಾಣಿ ಕಾಳು ಭರ್ಪೂರ್ ಬರತ್ತಾವೆ. ನೀವು ಫ್ರೋಜನ್ ಮಾಡಿದ್ರೆ ಅದ್ರ ಅಷ್ಟು ಟೇಸ್ಟ್ ಬರೋದಿಲ್ಲ. ಫ್ರೆಶ್ ಹಸಿ ಬಟಾಣಿ ಕಾಳು ಈ ರೀತಿ ಮಾಡಿಕೊಟ್ರೆ ತಿನ್ನಕ್ಕೂ ಚಲೋ, ಆಮೇಲೆ ಹೆಲ್ತ್ಗೂ ಚಲೋ, ಆಮೇಲೆ ಹುಡುಗರು ಭೀ ಇಂಟ್ರೆಸ್ಟ್ ತಿಂತಾವೆ. ದಿನಾ ದಿನ ಏನು ಮಾಡಬೇಕು ಅನ್ನೋದಕ್ಕಿಂತ ಈ ರೀತಿಯಾಗಿ ಈಗ ಥಂಡಿನೂ ಐತೆ ಅಲ್ರಿ, ರುಚಿ ಹತ್ತೈತೆ ತಿನ್ನಕ. ಇವತ್ತು ನಾವು ಇದಕ್ಕೆ ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಸಾಸ್ ಅಥವಾ ಚಹಾ ಜೊತೆನೂ ತಿನ್ಬಹುದು. ಇದು ನೋಡ್ರಿ ಎಷ್ಟು ಚಂದ ಕ್ರಿಸ್ಪಿ ಮತ್ತು ಸಾಫ್ಟ್ ಆಗ್ಯಾವ. ಬಿಸಿ ಬಿಸಿ ಹಸಿ ಬಟಾಣಿ ಕಾಳು ಬೋಂಡ ರೆಡಿ ಆಯಿತು. ಹೇಗೆ ಅನಿಸ್ತು ರೆಸಿಪಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ.